ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ನಾವು ಪ್ರತಿನಿತ್ಯ ಮನೆಯಿಂದ ಹೊರಡುವ ಮೊದಲು ಪಠಿಸಬೇಕಾದ ಬಹಳ ಪ್ರಸಿದ್ಧ ಶ್ಲೋಕ ಇದು. ಇದನ್ನು ಯಾದವಾರ್ಯರು ಹೇಳಿದ ಶ್ಲೋಕ. ಈ ಶ್ಲೋಕವನ್ನು ಹೇಳಿಕೊಂಡು ನಾವು ಮನೆಯಿಂದ ಹೊರಟರೆ ನಾವು ಯಾವುದೇ ತೊಂದರೆಗಳಿಲ್ಲದೆ ಸುರಕ್ಷಿತವಾಗಿ ಪುನಃ ಮನೆಯನ್ನು ತಲುಪುತ್ತೇವೆ. ಈಗ ಆ ಶ್ಲೋಕ ನೋಡೋಣ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪೀನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣಃ ಎಂಬ ಈ ಚಿಕ್ಕ ಶ್ಲೋಕವನ್ನು ನಾವು ಪ್ರತಿನಿತ್ಯ ಪಠಿಸಿ ಮನೆಯಿಂದ ಹೊರಗೆ ಹೋಗುವುದರಿಂದ ನಮ್ಮ ಮುಂದೆ ಶ್ರೀ ನರಸಿಂಹದೇವರು, ನಮ್ಮ ಹಿಂದೆ ಶ್ರೀಕೃಷ್ಣ ದೇವರು ಹಾಗೂ ನಮ್ಮ ಎಡಬಲಗಳಲ್ಲಿ ಶ್ರೀ ರಾಮಲಕ್ಷ್ಮಣರು ಸೂಕ್ತ ಆಯುಧಗಳೊಂದಿಗೆ ಇದ್ದು ನಾವು ಹೋದಲ್ಲೆಲ್ಲ ನಮ್ಮನ್ನು ಹಿಂಬಾಲಿಸುತ್ತಾ ನಮ್ಮನ್ನು ರಕ್ಷಿಸುತ್ತಾರೆ. ಹೀಗಾಗಿ ನಮಗೆ ಯಾವುದೇ ಅಪಾಯ ತೊಂದರೆಗಳು ಆಗುವುದಿಲ್ಲ. ಅದಕ್ಕೆ ನೀವು ಪ್ರತಿನಿತ್ಯ ಈ ಶ್ಲೋಕವನ್ನು ಹೇಳಿಕೊಳ್ಳಿ. ಈ ಶ್ಲೋಕವನ್ನು ಪಠಿಸುವುದರಿಂದ ನಮಗೆ ಯಾವುದೇ ಭಯ ಭೀತಿಗಳು ಇರುವುದಿಲ್ಲ. ನಾವು ಕಾಲ್ನಡಿಗೆಯಲ್ಲಿ ಹೋಗುವಾಗ, ವಾಹನದಲ್ಲಿ ಸಂಚರಿಸುವಾಗ ಹಾಗೂ ಪ್ರಯಾಣಿಸುವಾಗ, ಅಲ್ಲದೆ ರಾತ್ರಿ ಅಪರಾತ್ರಿಯಲ್ಲಿ ಓಡಾಡುವ ಪ್ರಸಂಗ ಬಂದಾಗ ಈ ಶ್ಲೋಕವನ್ನು ಹೇಳಿಕೊಂಡರೆ ನಮಗೆ ಯಾವುದೇ ಭಯ ಆಪತ್ತು ತೊಂದರೆಗಳಿಲ್ಲದೆ ಸುರಕ್ಷಿತವಾಗಿ ಇರುತ್ತೇವೆ.